ഹായ് എവറി വൺ, വെൽക്കം ബാക്ക് ടു മൈ യൂട്യൂബ് ചാനൽ നീറ്റ് 2022 അപ്ഡേറ്റ്. നിമെല്ല സ്വാഗത. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ನೀಟ್ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ದೀರ. ಇಲ್ಲಿ ನಾವು ಮೇಯ್ನಾಗಿ ನೋಡೋದಾದರೆ ಇಲ್ಲಿ ಟ್ವಿಟ್ರಲ್ಲಿ ಕೂಡ ಟ್ರೆಂಡಿಂಗ್ ಕೂಡ ನಡೀತಾ ಇದೆ, ನಿಮಗೆ ಮತ್ತೊಂದು ಸರ್ತಿ ನೀಟ್ ಎಕ್ಸಾಮನ್ನು ಕೊಡಿ ಅಂತ. ಅದು ಒಂದು ಕಡೆ ಇಶ್ಯೂ ಆದರೆ ಇನ್ನೂ ಕೂಡ NTA ನಿಮ್ಮದು ಕೀ ಆನ್ಸರ್ ಕೂಡ ರಿಲೀಸ್ ಮಾಡಬೇಕಾಗುತ್ತೆ. ಈಗ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ಈ ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಕೀ ಆನ್ಸರನ್ನು ಈ ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಒನ್ ವೀಕ್ ಟೈಮ್ ಇರುತ್ತೆ. ನಂತರ ಕ್ಯಾಂಡಿಡೇಟ್ಗಳು ಏನಾದರೂ ಪ್ರಾಬ್ಲಮ್ ಇದ್ದರೆ ಆಬ್ಜೆಕ್ಟ್ನ ರೈಸ್ ಮಾಡ್ಬೋದು, ಕೀ ಆನ್ಸರ್ ರಿಲೇಟೆಡ್ ಆಬ್ಜೆಕ್ಟ್ನ ರೈಸ್ ಮಾಡ್ಬೋದು. ಆಫ್ಟರ್ 1 ವೀಕ್ ಆಫ್ ಕೀ ಆನ್ಸರ್ ಬಂದು 1 ವೀಕ್ ಆದಮೇಲೆ ನೀಟ್ ರಿಸಲ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಕೆಲವೊಂದು ಆರ್ಟಿಕಲ್ ನೋಡ್ತಾ ಇದೆ, ಅಲ್ಲಿ ಆಗಸ್ಟ್ 14ಕ್ಕೆ ಕೀ ಆನ್ಸರ್ ಬರುತ್ತೆ ಅಂತ ಹೇಳಿದ್ರು. ಕೆಲವೊಂದು ಆರ್ಟಿಕಲಲ್ಲಿ ಈ ವೀಕೇ ಬರುತ್ತೆ ಅಂತಿದ್ದಾರೆ, ಕೆಲವೊಂದು ಆರ್ಟಿಕಲಲ್ಲಿ ಆಗಸ್ಟ್ 14ಕ್ಕೆ ಕೀ ಆನ್ಸರ್ ಬರ್ತಾರೆ ಅಂತ ಅಂತಿದ್ದಾರೆ. ಒಟ್ಟಾರೆ ನಿಮಗೆ ಈ ಥರ್ಡ್ ವೀಕ್ ಆಫ್ ಆಗಸ್ಟ್ ಕಂಪಲ್ಸರಿ ನಿಮಗೆ ಆ್ಯಸ್ ಸೂನ್ ಕಂಪಲ್ಸರಿ ನೀಟ್ 2022 ರಿಸಲ್ಟ್ ಡೇಟ್ ಬಂದುಬಿಟ್ಟು ಆರಾಮಾಗಿ ಬರುತ್ತೆ. ಒಟ್ಟಾರೆ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗೆ ಕೀ ಆನ್ಸರ್ನ ಪ್ರೊವೈಡ್ ಮಾಡ್ತಾರೆ. ಕೀ ಆನ್ಸರ್ನ ಪ್ರೊವೈಡ್ ಮಾಡಿದ ನಂತರ ಫೈನಲಿ 1 ವೀಕ್ ಆದ ನಂತರ ಖಂಡಿತ ನಿಮಗೆ ನೀಟ್ 2022 ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಫಾರ್ ಮೋರ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಡೈಲಿ ಏನಾದರೂ ಅಪ್ಡೇಟ್ಸ್ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.